ಗೆಳೆಯರು, ಇವತ್ತು ನರೇಂದ್ರ ಮೋದಿಜಿಯವರು ಭಾಷಣವನ್ನು ಮಾಡಿದರು. ಈ ಒಂದು ಭಾಷಣದಲ್ಲಿ ಜನರಿಗೆ ಮುಖ್ಯ ಸಂದೇಶವನ್ನು ಕೊಟ್ಟಿದ್ದಾರೆ, ಮಹಾ ಸಂದೇಶವನ್ನೇ ಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳುತ್ತೇನೆ. ಅದರ ಜೊತೆಗೆ ಮುಖ್ಯ ಸುದ್ದಿಗಳು, ಮುಖ್ಯ ಸಮಾಚಾರಗಳು ಎಲ್ಲವನ್ನು ಕೂಡ ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ತಾ ಆಲ್ ಬಟನ್ ಮರೆಯದೆ ತಪ್ಪದೇ ಕ್ಲಿಕ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೂ ಕೂಡ ಈ ಒಂದು ಮಾಹಿತಿ ವಾಟ್ಸಪ್ ಮೂಲಕ ಶೇರ್ ಮಾಡಿ. ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದೇನಪ್ಪ ಅಂದರೆ ಎಣ್ಣೆ ಪ್ರಿಯರಿಗೆ ನಾಳೆವರೆಗೂ ಇಲ್ಲ, ಗುಡ್ ನ್ಯೂಸ್. ಹೌದು ಗೆಳೆಯರೇ, ನರೇಂದ್ರ ಮೋದಿಜಿಯವರು ಇದೀಗ ಮೇ 3ರವರೆಗೂ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ, ಮತ್ತು ಏಪ್ರಿಲ್ 20ರವರೆಗೆ ಕಠಿಣ ಲಾಕ್ಡೌನ್ ಘೋಷಣೆ ಕೂಡ ಮಾಡಿದ್ದಾರೆ. ಅಲ್ಲಿಯವರೆಗೂ ಮದ್ಯಪಾನ ಅಂಗಡಿಗಳನ್ನು ತೆಗೆಯುವ ಹಾಗೆ ಆದೇಶವನ್ನು ಸರ್ಕಾರ ಇನ್ನೂ ಕೊಟ್ಟಿಲ್ಲ. ನಾಳೆ ನರೇಂದ್ರ ಮೋದಿಜಿಯವರು ಅಂದರೆ ಏಪ್ರಿಲ್ 15ಕ್ಕೆ ನರೇಂದ್ರ ಮೋದಿಜಿಯವರು ಒಂದು ಹೊಸ ಒಂದು ಮಾರ್ಗಸೂಚಿಯನ್ನು ಕೊಡಲಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಆ ಒಂದು ರಾಜ್ಯ ಸರ್ಕಾರದ ಒಂದು ನಿಯಮದ ಪ್ರಕಾರ ಮತ್ತು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮುಂದೆ ಇದೀಗ ಬಾರ್ ಶಾಪ್ಗಳು ತೆಗೆಯುವುದು ಬೇಡವು ಎಂಬುದನ್ನು ನಿರ್ಧಾರ ಮಾಡಲಿದ್ದಾರಂತೆ. ಇದು ಒಂದು ಎಣ್ಣೆ ಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಎರಡನೇದಾಗಿ ಬಂದುಬಿಟ್ಟು SBI ಗ್ರಾಹಕರು ಮೋಸ ಹೋಗದಿರಿ. ಹೌದು ಗೆಳೆಯರೇ, ಒಂದು ಹೊಸ ವೆಬ್ಸೈಟ್ ಬಂದಿದೆ, ನಕಲಿ ವೆಬ್ಸೈಟ್ ಅಂತಲೇ ಹೇಳ್ಬೋದು. SBI ಹೆಸರಿನಲ್ಲಿ ನಕಲಿ ವೆಬ್ಸೈಟ್ಗಳನ್ನು ಓಪನ್ ಮಾಡಿದ್ದಾರೆ ಆನ್ಲೈನ್ ಕಳ್ಳರು. ಹೀಗಾಗಿ ಯಾರಾದರೂ ನಿಮಗೆ ಕರೆ ಮಾಡಿ ನಿಮ್ಮ ATM ಕಾರ್ಡ್ ಪಿನ್ ಅಥವಾ ನಾವು ನಿಮ್ಮ ಒಂದು ಲೋನನ್ನು ಏನಾದರೂ ಕೊಡಿಸ್ತೀವಿ, ನಿಮ್ಮ ಒಂದು ಪಿನ್ನನ್ನು ಕೊಡಿ, ನಿಮ್ಮ ಮೊಬೈಲ್ಗೆ ಬಂದಿರುವ OTP ಹೇಳಿ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಹೋಗಬೇಡಿ. ಬ್ಯಾಂಕಿನ ಸಿಬ್ಬಂದಿಗಳು ಯಾವಾಗೂ ಕೂಡ ನಿಮ್ಮ ATM ನಂಬರ್ ಮತ್ತು ATM ಪಿನ್ ಮತ್ತು OTP ಯಾವುದೇ ಕಾರಣಕ್ಕೂ ಕೇಳುವುದಿಲ್ಲ. ಹೀಗಾಗಿ ಜನರು ಇಂಥ ಕರೆಗಳು ಬಂದರೆ ಆ ಒಂದು ಕರೆಗಳನ್ನು ನಿರ್ಲಕ್ಷ್ಯ ಮಾಡಿ, ಯಾವುದೇ ಕಾರಣಕ್ಕೂ ಜನರು ನಿಮ್ಮ ಒಂದು ಪಿನ್ಗಳನ್ನು ಯಾವುದೇ ಕಾರಣಕ್ಕೂ ಹೇಳುವುದಕ್ಕೆ ಹೋಗಬೇಡಿ. ಇಲ್ಲಾಂದರೆ ನಿಮ್ಮ ಖಾತೆಯಲ್ಲಿರೋ ಹಣವನ್ನು ಒಡಿಸ್ ಮಾಡ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಸುದ್ದಿ ಬಂದುಬಿಟ್ಟು, ನರೇಂದ್ರ ಮೋದಿಜಿಯವರಿಗಾಗಲೇ ಮೇ 3ರವರೆಗೂ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ. ಹೀಗಾಗಲೇ ನಮ್ಮ ಒಂದು ಭಾರತ ದೇಶಾದ್ಯಂತ 3 ವಲಯಗಳಾಗಿ ಘೋಷಣೆ ಕೂಡ ಈಗಾಗಲೇ ಮಾಡಲಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯವನ್ನು 3 ವಲಯಗಳಲ್ಲಿ ಈಗಾಗಲೇ ವಿಂಗಡಣೆ ಕೂಡ ಮಾಡಿದ್ದಾರೆ. ಇಲ್ಲಿ ಬರುವ ರೆಡ್ ಜಿಲ್ಲೆಗಳು ಅಂದರೆ ಹಾಟ್ಸ್ಪಾಟ್ ಪ್ರದೇಶಗಳನ್ನು ಕಟ್ಟುನಿಟ್ಟಾಗಿ ಕಠಿಣ ಕ್ರಮಗಳನ್ನು ಪಾಲನೆ ಮಾಡಬೇಕು, ಲಾಕ್ಡೌನನ್ನು ತುಂಬ ಬಿಗಿ ಮತ್ತು ಭದ್ರತೆಗಳನ್ನು ಮಾಡಬೇಕು. ಮತ್ತು ಇನ್ನೊಂದು ಸಿಹಿ ಸುದ್ದಿ ಏನಪ್ಪ ಅಂದರೆ, ಗ್ರೀನ್ ಏರಿಯಾಗಳು ಅಂದರೆ ಯಾವುದೇ ಸೋಂಕು ಇಲ್ಲದ ಪ್ರದೇಶಗಳಿಗೆ ಏಪ್ರಿಲ್ 20ರ ನಂತರ ಸ್ವಲ್ಪ ಮಟ್ಟಿಗೆ ಸಡಿಲಿಕೆಯನ್ನು ಕೊಡಲಿದ್ದೇವೆ ಎಂದು ನರೇಂದ್ರ ಮೋದಿಜಿಯವರು ಈಗಾಗಲೇ ತಮ್ಮ ಒಂದು ಭಾಷಣದಲ್ಲಿ ಹೇಳಿದ್ದಾರೆ. ಆದರೆ ಏಪ್ರಿಲ್ 20ರವರೆಗೂ ಕೊರೋನಾ ಸೋಂಕು ಕಡಿಮೆ ಆಗಲೇಬೇಕು, ಕಡಿಮೆ ಆತಪ್ಪ ಅಂದರೆ ಸ್ವಲ್ಪ ಸಡಿಲಿಕೆಯನ್ನು ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ. ಇವತ್ತು ನರೇಂದ್ರ ಮೋದಿಜಿಯವರು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಒಂದು ಪಾಯಿಂಟ್ಸ್ ಇದೆ ನೋಡಿ, ಮೇ 3ನೇ ತಾರೀಕಿನವರೆಗೂ ಭಾರತದಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡಲಾಗಿದೆ. 19 ದಿನಗಳ ಕಾಲ ಲಾಕ್ಡೌನ್ ವಿಸ್ತರಣೆ ಮಾಡಿದಂತಾಗುತ್ತೆ. ಹಾಟ್ಸ್ಪಾಟ್ಗಳಲ್ಲಿ ಮತ್ತಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಏಪ್ರಿಲ್ 20ರವರೆಗೂ ಅತ್ಯಂತ ಕಠಿಣವಾಗಿ ಲಾಕ್ಡೌನ್ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ 20ರ ನಂತರ ಗ್ರೀನ್ ಜೋನ್ಗಳಲ್ಲಿ ಅಂದರೆ ಯಾವುದೇ ಸೋಂಕಿಲ್ಲದ ಪ್ರದೇಶಗಳಿಗೆ ಸ್ವಲ್ಪ ಸಡಿಲಿಕೆ ಕೊಡಬಹುದು. ಮತ್ತು ಮೇ 3ನೇ ತಾರೀಕಿನವರೆಗೂ ರೈಲು ಸಂಚಾರ, ಬಸ್ಸು ಸಂಚಾರ ಇರುವುದಿಲ್ಲ ಅಂತ ಅನಿಸುತ್ತೆ. ಬೇರೆ ರಾಜ್ಯಗಳಿಗೆ, ಬೇರೆ ಊರಿಗೆ, ಬೇರೆ ಜಿಲ್ಲೆಗಳಿಗೆ ಹೋಗಲು ಕೂಡ ಇಲ್ಲಿ ಅನುಮತಿ ಇರುವುದಿಲ್ಲ. ಹೀಗಾಗಿ ರೈಲು ಸಂಚಾರ, ಬಸ್ ಸಂಚಾರ ಮೇ 3ನೇ ತಾರೀಕಿನವರೆಗೂ ಬಂದ್ ಆಗುವುದು ಇಲ್ಲಿ ಸುಳಿವು ಸಿಗುತ್ತೆ. ಹೀಗಾಗಿ ಜನರು ಮೇ 3ರವರೆಗೂ ನೀವು ಎಲ್ಲಿದ್ದೀರೋ ಅಲ್ಲೇ ಇರಬೇಕು ಎಂದು ಇದೀಗ ನರೇಂದ್ರ ಮೋದಿಜಿಯವರು ಇವತ್ತು ಭಾಷಣದಲ್ಲಿ ಕೂಡ ಹೇಳಿದ್ದಾರೆ. ನೀವು ಕೂಡ ನೋಡಿರ್ಬೋದು, ಎಲ್ಲಿದ್ದೀರೋ ಅಲ್ಲಿಯೇ ಇರಿ, ಅಂದರೆ ನೀವು ಯಾವ ಮನೆಯಲ್ಲಿದ್ದೀರಾ ಅದೇ ಮನೆಯಲ್ಲಿ ಇರಿ ಅಂತ ಹೇಳಿದ್ದಾರೆ. ಇವತ್ತಿಗೆ ಎಷ್ಟೇತು ಗೆಳೆಯರೇ, ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ತಾ ನೋಟಿಫಿಕೇಷನ್ ಬೆಲ್ ಬರುತ್ತೆ ಅದು ಕೂಡ ತಪ್ಪದೇ ಆನ್ ಮಾಡಿ.